ಇಲ್ಲಿ ಯಾವುದಾರು ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸ್ಪೇಸ್ ಕೊಡೋದನ್ನ ಹೇಳ್ಕೋಣ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ನೋಟ್ಸ್ ಸಿಗುತ್ತೆ ಮಾಡೆಲ್ ಪೇಪರ್ ಸಿಗುತ್ತೆ ಬ್ಲೂ ಪ್ರಿಂಟ್ ಸಿಗುತ್ತೆ ಮತ್ತು ಕೆ ಎ ಸಿ ಬಿ ವಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಫ್ನಿಂದ ನೈನ್ತ್ವರೆಗೂ ನೋಟ್ಸು ಮಾಡಲ್ ಪೇಪರ್ ಸಿಗುತ್ತೆ ಯೂಸ್ ಮಾಡ್ಕೊಳ್ಳಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರೋವಾಗನೇ ಇವತ್ತು ಅಲ್ಲಿ ಒಂದು ಡಿಸಿಷನ್ ಬರುತ್ತಾ ಅಂತ ಸಾಕಷ್ಟು ಜನ ಒಂದು ಕನ್ಫ್ಯೂಷನ್ ಇರಲಿದ್ದೀರಾ ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಕೇಳ್ತಾ ಇರೋದು ಇನ್ ಕೇಸ್ ಇವತ್ತೇನಾದರೂ ಫೈನಲ್ ಡಿಸಿಷನ್ ಬಂತು ಅಂದರೆ ನಾಳೆಯಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಅಂತ ಕೇಳ್ತಾ ಇರೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ ನೀವು ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಸಿಗೆ ಅಪ್ಡೇಟ್ಸ್ ನೀಡಬೋದಾಗಿರುತ್ತೆ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತು ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ಫಾಲೋ ಇದೀರಾ ಏನಾಗ್ತಿದೆ ಕೋರ್ಟಲ್ಲಿ ಎಲ್ಲ ಕೂಡ ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ ಸಾಕಷ್ಟು ಇಯರಿಂಗ್ಸ್ ಆಗಿದೆ ಒಂದೆರಡು ಆದರೆ ಇಯರಿಂಗ್ಸ್ ಆದರೂ ಕೂಡ ಯಾವುದೇ ಥರದ ಫೈನಲ್ ಡಿಶನ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಇಲ್ಲಿ ಫೈನಲ್ ಡಿಶಿಷನ್ ಬಂದಿಲ್ವಲ್ಲ ಇವತ್ತೇನಾದರೂ ಫೈನಲ್ ಡಿಶನ್ ಬಂದುಬಿಟ್ರೆ ಏನಾದರೂ ನಿಮಗೆ ನಾಳೆಯಿಂದನೇ ಒಂದು ಎಕ್ಸಾಮ್ ನಡೆಸ್ತಾರ ಅಂತಲೂ ಕೂಡ ಕೇಳ್ತಾ ಇರೋ ಕೆಲವರು ಕೆಲವರು ಇವತ್ತಾದರೂ ಫೈನಲ್ ಡಿಶನ್ನ ಕೊಡ್ತಾರಾ ಕೊಡಲ್ವ ಅಂತಲೂ ಕೂಡ ಇರ ಇಲ್ಲಿ ನಮಗೆ ಬಂದಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿ ಫೈನಲ್ ಡಿಸಿಷನ್ ಬಂದ್ಬಿಟ್ಟು ಇವತ್ತೇ ಬರೋ ಚಾನ್ಸಸ್ ಬಂದ್ಬಿಟ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಒನ್ ಪರ್ಸೆಂಟ್ ಫೇರಿ ಆಗ್ಬೋದು ಮತ್ತು ಏನಾದರೂ ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಅಂದರೆ ನೆಕ್ಸ್ಟ್ ಇಯರಲ್ಲಿ ಒಂದು ಒಂದು ಡೆಫಿನೆಟ್ಲಿ ಮುಗಿಸೇ ಮುಗಿಸ್ತಾರೆ ಏನಾದರೂ ಇವತ್ತು ಮಿಸ್ ಆಯಿತು ಅಂದರೆ ಅದು ಇಟ್ಕೊಳ್ಳಿ ಇಲ್ಲಿ ಕೇಸ್ ಏನು ಹಾಕಿರೋದಂದ್ರೆ ಆರ್ ಟಿ ಇ ಸ್ಟೂಡೆಂಟ್ಸ್ ಮತ್ತು ಪೋಷಕರು ಬಂದ್ಬಿಟ್ಟು ಈ ಒಂದು ಪಬ್ಲಿಕ್ ಎಕ್ಸಾಮ್ ನಡೆಸೋ ಅವಶ್ಯಕನೇ ಇಲ್ಲ ಇದು ಏನಂದರೆ ನೀವು ನಡೆಸ್ತಾ ಇರೋದು ಇದು ಕಾನೂನು ಬಾಹಿರ ಇದು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಇದು ನಡೆಸೋಂಗೇ ಇಲ್ಲ ಅಂತ ಕೇಸ್ ಹಾಕಿದರೆ ಇದಕ್ಕೆ ಸರ್ಕಾರದವರು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಇದು ನಡೀತಾ ಇರೋದು ಕೇಸ್ ಬಂದುಬಿಟ್ಟು ಅಲ್ಲಿ ಕೋರ್ಟಲ್ಲಿ ಇವಾಗ ನೀವು ಕೇಳ್ತಾರೆ ಆ ಕ್ವಶನ್ಗೆ ಆನ್ಸರ್ ಮಾಡೋದಾದ್ರೆ ಇಲ್ಲಿ ನಿಮಗೆ ಇವತ್ತೇನಾದರೂ ಇನ್ ಕೇಸ್ ಫೈನಲ್ ಡಿಸಿಷನ್ ಬಂತು ಅಂತ ಅಂದ್ಕೊಳ್ಳಿ ಇಲ್ಲಿ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ ಅಂದರೆ ಒಂದು ಸುತ್ತೋಲನ ಓಡಿಸುತ್ತೆ ನಿಮಗೆ ಒಂದು ರೀ ಎಕ್ಸಾಮ್ ಇರುತ್ತಾ ಇರಲ್ವಾ ಅಂತ ಏನಾದರೂ ನಿಮಗೆ ಪಾಸಿಟಿವ್ ಸೈಡ್ ಬಂತು ಎಕ್ಸಾಮ್ ನಡೆಸಬೇಕು ಅಂತ ಬಂತು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಏನು ಮಾಡ್ತಾರೆ ಅಂದರೆ ನಾಳೆನೇ ಎಕ್ಸಾಮ್ ನಡೆಸಲ್ಲ ಒಂದು ದಿನ ಟೈಮ್ ತಗೋತಾರೆ ಅದಂತೂ ಕನ್ಫರ್ಮು ಅದ್ರ ಬಗ್ಗೆ ಇಂದಲೆ ಕೆಡ್ಸ್ಕೊಬೇಡಿ ಒಂದು ದಿನ ಟೈಮ್ ಕೊಡ್ತಾರೆ ಏನು ಮಾಡ್ತಾರೆ ಅಂದರೆ ನಿಮಗೆ ಸುತ್ತೋಲೆ ಬಂದ್ಬಿಟ್ಟು ಎಕ್ಸಾಮ್ದು ಟೈಮ್ ಟೇಬಲ್ ಬಂದ್ಬಿಟ್ಟು ಏನಂದ್ರೆ ಫೈನಲ್ ಡಿಷನ್ ಇವತ್ತು ಬಂತು ಅಂದರೆ ಇವತ್ತು ಬರ್ಬೋದು ಅಥವಾ ನಾಳೆ ಒಂದು ಟೈಮ್ ಟೇಬಲ್ನ ಕೊಡ್ತಾರೆ ಟೈಮ್ ಟೇಬಲ್ ಕೊಟ್ಬಿಟ್ಟೇನೆ ನಿಮಗೆ ಎಕ್ಸಾಮ್ ನಡೆಸ್ತಾರೆ ಸಡನ್ನಾಗಿ ನಾಳೆನೇ ಎಕ್ಸಾಮ್ ಇರಲ್ಲ ಒನ್ ಡೇ ಗ್ಯಾಪ್ ತೊಗೊಂಡು ನಾಳೆ ದೇಹಿಂದ ಎಕ್ಸಾಮ್ ನಡೆಸ್ಬೋದು ಆ ರೀತಿ ಆಗ್ಬೋದು ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕು ಕೋರ್ಟ್ ಡಿಶನ್ ಬಂದಾಗ ಏನಾದರೂ ಅಪ್ಡೇಟ್ ಬೇಕಂದರೆ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು